ಮಲೆನಾಡಿನ ವಿಶಿಷ್ಟವಾದ ನಾಲ್ಕು ಹಲಸಿನ ತಳಿಗಳಿಗೆ ನವದೆಹಲಿಯ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ಹಕ್ಕುಗಳ ಪ್ರಾಧಿಕಾರದಿಂದ ಮಾನ್ಯತೆ ದೊರೆತಿದೆ ರಾಜ್ಯದ ಮಲೆನಾಡು ಕರಾವಳಿ ಪ್ರದೇಶದಲ್ಲಿ ಈ ಸಾಂಪ್ರದಾಯಿಕವಾದ ಹಲಸಿನ ಹಣ್ಣಿನ ತಳಿಗಳನ್ನು ಹೆಚ್ಚಾಗಿ ಕಾಣಬಹುದಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹಣ್ಣಿನ ತಳಿಗಳು ನಶಿಸಿ ಹೋಗುತ್ತಿದ್ದು ಅವುಗಳನ್ನು ಸಂರಕ್ಷಿಸುವ ಹಾಗೂ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಶಿವಮೊಗ್ಗದ ಕೆಳದಿ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕಾರ್ಯನಿರ್ವಹಿಸುತ್ತಿದೆ ಈ ತಳಿಗಳು ಎಳನೀರು ಗಾತ್ರವನ್ನು ಹೊಂದಿದ್ದು ರುದ್ರಾಕ್ಷಿ ಆಕಾರದಲ್ಲಿರುತ್ತವೆ ಪ್ರತಿ ಮರ ವರ್ಷಕ್ಕೆ ಇನ್ನೂರು ಹಣ್ಣುಗಳನ್ನು ಬಿಡುತ್ತದೆ ಅಲ್ಲದೆ ಒಂದು ಹಣ್ಣಿನಲ್ಲಿ ಪ್ರತಿ ಕೆಜಿಗೆ ಇಪ್ಪತ್ತು ತೊಳೆಗಳನ್ನು ಪಡೆಯಬಹುದಾಗಿದೆ ಈ ಹಣ್ಣಿನಲ್ಲಿ ಮೇಣದ ಪ್ರಮಾಣ ಕಡಿಮೆ ಇದ್ದು ಕಡು ಹಳದಿ ಬಣ್ಣದಿಂದ ಕೂಡಿರುತ್ತದೆ ಅಲ್ಲದೆ ಇದು ಒಂದೂವರೆಯಿಂದ ಎರಡು ಕೆಜಿ ತೂಕ ಹೊಂದಿರುತ್ತದೆ ಹಳದಿ ರುದ್ರಾಕ್ಷಿ ಹಲಸಿನ ಜೊತೆಗೆ ಕಂಡುಬರುವ ಕೆಂಪು ರುದ್ರಾಕ್ಷಿ ಸೇರಿದಂತೆ ರೆಡ್ ಆರ್ಟಿಬಿ ಎಂಬ ಹೆಸರಿನ ಇನ್ನೂ ಮೂರು ತಳಿಗಳಿಗೆ ಈ ಮಾನ್ಯತೆ ದೊರಕಿದ್ದು ಉತ್ತಮ ಗುಣಮಟ್ಟದ ವಿಭಿನ್ನ ಹಣ್ಣುಗಳನ್ನು ಗುರುತಿಸಿ ನಂತರ ಎರಡು ವರ್ಷಗಳ ಕಾಲ ಅಧ್ಯಯನ ಮಾಡಿ ಅದರ ಸಿಹಿ ಆಕಾರ ಬಣ್ಣ ಹಾಗೂ ಗುಣಮಟ್ಟವನ್ನು ಪರಿಶೀಲಿಸಿ ವರದಿ ಸಲ್ಲಿಸಲಾಗಿದೆ ಈ ವರದಿಯ ಆಧಾರದಲ್ಲಿ ಕೇಂದ್ರ ಸರ್ಕಾರದ ಸಸ್ಯತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರದ ವಿಜ್ಞಾನಿಗಳು ರೈತರ ತಾಲೂಕುಗಳಿಗೆ ಭೇಟಿ ನೀಡಿ ಹಣ್ಣುಗಳನ್ನು ಪರಿಶೀಲಿಸಿ ಇತರೆ ತಳಿಗಳಿಗಿಂತ ವಿಭಿನ್ನ ಎಂದು ಗುರುತಿಸಿ ರೈತರ ತಲೆಗಳೆಂದು ನೋಂದಣಿ ಮಾಡಿದ್ದಾರೆ ದೂರದರ್ಶನದೊಂದಿಗೆ ಸ್ಥಳೀಯ ಕೃಷಿಕ ಅನಂತಮೂರ್ತಿ ಸಂರಕ್ಷಿಸಿ ಹಳದಿ ರುದ್ರಾಕ್ಷಿ ತಳಿಯ ಹಲಸಿನ ಹಣ್ಣು ಬಹಳ ವಿಶೇಷವಾಗಿದೆ ಚಿಕ್ಕ ಕುಟುಂಬಕ್ಕೆ ಸರಿಹೊಂದುವ ಗಾತ್ರದಲ್ಲಿರುವುದರಿಂದ ಮುಂದಿನ ದಿನಗಳಲ್ಲಿ ಈ ಹಣ್ಣಿಗೆ ಹೆಚ್ಚಿನ ಬೇಡಿಕೆ ಉಂಟಾಗುವ ಸಾಧ್ಯತೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ನಾಗರಾಜ ಅಡಿವೆಪ್ಪ ಮಲೆನಾಡಿನ ವಿಶಿಷ್ಟ ವಿಭಿನ್ನ ಆಕಾರದ ರುದ್ರಾಕ್ಷಿ ತಳಿಯ ಹಲಸಿನ ಹಣ್ಣಿನ ಮರಗಳನ್ನು ಈ ಭಾಗದ ಕೃಷಿಕರು ಕಳೆದ ಎರಡು ತಲೆಮಾರುಗಳಿಂದ ಸಂರಕ್ಷಿಸಿಕೊಂಡು ಬಂದಿದ್ದಾರೆ ಅವು ನಶಿಸದಂತೆ ಜಾಗೃತಿ ವಹಿಸಿ ಅಭಿವೃದ್ಧಿಪಡಿಸುವುದು ತೋಟಗಾರಿಕಾ ಇಲಾಖೆಯ ಕರ್ತವ್ಯವಾಗಿದೆ ಎಂದರು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜಗದೀಶ್ ಸಾಂಪ್ರದಾಯಿಕ ಹಾಗೂ ವಿಶೇಷವಾದ ಈ ಹಲಸಿನ ಹಣ್ಣಿನ ತಳಿಗಳಿಗೆ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ಹಕ್ಕುಗಳ ಪ್ರಾಧಿಕಾರದಿಂದ ಮಾನ್ಯತೆ ನೀಡಿರುವುದರಿಂದ ಅವುಗಳನ್ನು ಸಂರಕ್ಷಿಸಿ ಅಭಿವೃದ್ಧಿಪಡಿಸುವ ರೈತರಿಗೆ ಅನುಕೂಲಗಳಿವೆ ಎಂದು ಹೇಳಿದರು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅದು ಇಡೀ ಕರ್ನಾಟಕ ನಮ್ಮ ರಾಷ್ಟ್ರ ಅಲ್ಲದೆ ಪ್ರಪಂಚದ ಎಲ್ಲ ಭಾಗಗಳಿಗೂ ಈ ತಳಿಗಳ ಬಗ್ಗೆ ಪರಿಚಯ ಆಗ್ತದೆ